ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ. ಮನೆ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆ ಶೈಲಿಯಲ್ಲಿ ಬೀನ್ಸ್ ಪಲ್ಯ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ. ಇವಾಗೆಲ್ಲ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 1/2 kg ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಹಾಗೆ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಚಿಟಿಗೆಯಷ್ಟು ಅರಶಿನ ಪೌಡರು ಹಾಗೆ ನನಗೆ 1.5 glass ನೀರು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್ಗೇನು ಜಾಸ್ತಿ ನೀರು ಬೇಕಾಗಲ್ಲ ಬೇಯೋದಕ್ಕೆ, ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1.5 glass ಹಾಕ್ಕೊಂಡು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಸೊ ಇಲ್ಲಿ ನಾನು ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ. ಇವಾಗಿಲ್ಲ ಒಂದು 5 ನಿಮಿಷ ಆಗಿದೆ ನೋಡಿ, ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನೀರು ಕರೆಕ್ಟಾಗಿ ನೀರಿತ್ತು, ಸೊ ಕರೆಕ್ಟಾಗಿ ಬೆಂದ್ಕೊಂಡಿದೆ. ಇವಾಗ ಇದನ್ನು ಒಂದು ನೀರು ಇದು ಮಾಡೋದ್ರಲ್ಲಿ ಹಾಕ್ಕೊಂಡು ನಾನು ನೀರನ್ನು ಮತ್ತು ಬೀನ್ಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಸೋರಕ್ಕಿಟ್ಬಿಟ್ಟು ಈ ಕಡೆ ಸೈಡಲ್ಲಿ ನಾವು ಇದಕ್ಕೆ ನಾನು ಹಾಕೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು 3 ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 2 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಹಾಗೆ 1 tablespoon ಜೀರಿಗೆ, 1/4 tablespoon ಶುಂಠಿ, 1 tablespoon ಅರಶಿನ ಪೌಡರ್ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಸೊ ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು 1 ಚಿಕ್ಕ ಕಪ್ಪಷ್ಟು, 1 ಇಡಿಯಷ್ಟು ಅಂದ್ಕೊಳ್ಳಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಒಂದ್ಸರಿ ರುಬ್ಕೊಂಡು ಬರೋಣ. ಸೊ ನೋಡಿ, ಇವಾಗ ಇಷ್ಟು ರುಬ್ಕೊಂಬಂದಿದ್ದೀವಿ. ಇಷ್ಟು ರುಬ್ಬಿದ್ರೆ ಸಾಕು, ತುಂಬ ನುಣ್ಣಗಾಕಬೇಕು ಅಂತ ಏನಿಲ್ಲ, ಇಷ್ಟು ತರತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಚೆನ್ನಾಗಿದೆಲ್ಲ ಕಲರು, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ 2-3 tablespoons ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಚಿಟಿಕೆಯಷ್ಟು ಹಿಂಗು, ಹಾಗೆ 1/4 kd ಕರಿಬೇವು, ಹಾಗೆ 1/4 tablespoon ಸಾಸಿವೆ. ಸಾಸಿವೆ ಸಿಡಿತಿದ್ದಾಗೇನೆ ಇದಕ್ಕೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿನ ಆದಷ್ಟು ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳಿ. ಇದೆಲ್ಲ ನೀವು ಆಲ್ಮೋಸ್ಟ್ ಮದುವೆ ಮನೆಗಳಲ್ಲಿ ನೋಡಿರ್ತೀವಿ, ಈ ಥರ ಬೀನ್ಸ್ ಪಲ್ಯ ಮಾಡೋದು. ಕ್ಯಾಟ್ರಿನವರೆಲ್ಲ ಬುಕ್ ಮಾಡಿದಾಗ ಅವ್ರು ಕೊಟ್ಟಿರ್ತಾರೆ, ನೀವು ನೋಡಿರ್ತೀರ. ಸೊ ಇವಾಗ ಇದು ಬೀನ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ನಾವು ಬೇಯಿಸಿಟ್ಕೊಂಡಂಥ ಬೀನ್ಸ್ನ ಕೂಡ ಹಾಕ್ಕೊಂಡು 1-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಏಕೆಂದರೆ ಇದ್ರಲ್ಲಿ ಬೀನ್ಸಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅನ್ನೋ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿನೂ ಕೂಡ, ಬೇಗನೆ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ನೀಟಾಗಿ ಕಲಸ್ಕೊಳ್ಳೋಣ. ನೀಟಾಗೆಲ್ಲ ಹಾಕ್ಕೊಂಡು ಇದಕ್ಕೆ ನಾನು 1/4 tablespoon ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲನ ಬೇಕಾದ್ರೆ ನೀವು ಮಸಾಲೆ ರುಬ್ಬಿರ್ತಿರಲ್ಲ ಈ ಬೀನ್ಸ್ಗೆ ಹಾಕೋಕೆ, ಪಲ್ಯಗೆ ಹಾಕೋಕೆ, ಅದ್ರ ಜೊತೆನೇ ನೀವು ಸೇರಿಸ್ಕೊಂಡು ರುಬ್ಕೋಬೋದು, ಇಲ್ಲ ಈ ಥರನೂ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇದು ಕ್ಯಾಟ್ರಿಂಗ್ ಸ್ಟೈಲಲ್ಲಿ ಮದುವೆ ಮನೆ ಶೈಲಿಯಲ್ಲಿ ಬೇಕು ಅಂದರೆ ನೀವು ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ನೀಟಾಗಿ 1-2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಮದುವೆ ಮನೆ ಶೈಲಿಯ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ.